ಭಾಳಷ್ಟು ಸುಂದರವಾಗಿ ಬಂತು. ಅವರು ಮೊದಲು ನಮ್ಮ ಆ ಕಲ್ಪನೆಯ ವಿಷಯ ಇಲ್ಲಿ ಪ್ಲಾನಿಂಗ್ ಎಲ್ಲ ನಡೀತಾ ಇದ್ದಾಗ ನಮಗೆ ಅದು ಹೇಗೆ ಮೂಡಿ ಬರ್ತದೆ ಅನ್ನುವ ಕುತೂಹಲ ಇತ್ತು. ನಮ್ಮ ತಂದೆಯವರ ಕಲ್ಪನೆ ಇತ್ತು, ಬರೀ ಸ್ಟೇಜ್ಗೆ ಸೀಮಿತವಾಗಿರದೆ ಇಡೀ ಧರ್ಮಸ್ಥಳವೇ ಅಯೋಧ್ಯೆ ಥರ ಕಂಗೊಳಿಸಬೇಕು, ನಮ್ಮ ಊರಿನ ಬೇರೆ ಬೇರೆ ಭಾಗಗಳಲ್ಲಿ ಈ ಕಾರ್ಯಕ್ರಮ ನಡೀಬೇಕು, ಆವಾಗ ಇಡೀ ಊರನ್ನೇ ಅಯೋಧ್ಯೆಯಾಗಿ ಪರಿವರ್ತನೆ ಮಾಡಿ ಆ ರೀತಿಯಲ್ಲಿ ಈ ದೃಶ್ಯಾವಳಿಯನ್ನು ಪ್ರದರ್ಶಿಸಿದರೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಅವರ ಕನಸಿನ ಹಾಗೆ ಆಯಿತು. ಎಲ್ಲವೂ ಎಲ್ಲರ ಕಲ್ಪನೆಗಳು ಇಲ್ಲಿ ನಾನು ಹೇಳ್ತಾ ಇರ್ತೇನೆ, ಯಾರಿಗೂ ಚಿಕ್ಕದು ಯೋಚನೆ ಮಾಡಿ ಅಭ್ಯಾಸ ಇಲ್ಲ, ಎಲ್ಲರ ಕಲ್ಪನೆಗಳು ದೊಡ್ಡದೇ, ಎಲ್ಲರ ಐಡಿಯಾಗಳು ದೊಡ್ಡ ದೊಡ್ಡದಾಗೇ ಇರ್ತವೆ. ಹಾಗಾಗಿ ಪ್ರೊಸೆಷನ್ನು ಚೆನ್ನಾಗಾಯಿತು, ನಮ್ಮ ಆಸ್ಥಾನದ ವೈಭವದ ದೃಶ್ಯಾವಳಿಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಮತ್ತು ನಮಗೂ ಕೂಡ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳು ಕಥೆಗಳು ನಮಗೂ ಗೊತ್ತಾಯಿತು. ಇಲ್ಲದೇ ಇದ್ದರೆ ಅದು ಬರೀ ಪೂಜೆಯ ಒಂದು ಅಂಗವಾಗಿ ಹೋಗ್ತಾ ಇದ್ದಿದ್ದು, ಈ ನಾಟಕದ ರೂಪದಲ್ಲಿ ದೃಶ್ಯಾವಳಿಗಳ ರೂಪದಲ್ಲಿ ಪ್ರದರ್ಶಿಸಿದ್ರಿಂದ ಅದರ ಹಿಂದಿನ ತತ್ವಗಳು ಅದರ ಹಿಂದಿನ ಆದರ್ಶಗಳೆಲ್ಲ ಇನ್ನೂ ಚೆನ್ನಾಗಿ ನಮಗೆ ಅರ್ಥ ಆಯಿತು ಅಂತ ಅನ್ನಿಸ್ತದೆ.